ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಳ ಹಿನ್ನೆಲೆ ಡೆಂಗ್ಯೂ ನಿಯಂತ್ರಿಸುವಂತ ಸಲುವಾಗಿ ಅರಿವನ್ನ ಮೂಡಿಸುವಂತ ಯತ್ನ ಆಗ್ತಾ ಇದೆ. ಔಷಧಿ ಸಿಂಪಡಣೆ ಕಾರ್ಯಕ್ರಮವನ್ನ ತೀವ್ರವಾಗಿ ಈಗ ಬಿಬಿಎಂಪಿ ಹೆಚ್ಚಿಸ್ತಾ ಇದೆ. ಒಂದು ರೀತಿ ಯಾವಾಗ ಡೆಂಗ್ಯೂ ಅನ್ನುವಂಥ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೋ, ಮಳೆಗಾಲ ಬೇರೆ ಬರ್ತಾ ಇದೆ, ಅಲ್ಲಲ್ಲಿ ನೀರು ಕೂಡ ನಿಂತ್ಕೊಂಡಿರುತ್ತೆ, ಅಂತಹ ಸಂದರ್ಭಗಳಲ್ಲಿ ಈಗ ಆ ಪ್ರಕರಣವನ್ನು ನಿಯಂತ್ರಣ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಬಿಬಿಎಂಪಿಯ ಎಲ್ಲ ವಾರ್ಡ್ ಅಂದರೆ 198 ವಾರ್ಡ್ಗಳಲ್ಲೂ ಕೂಡ ಧ್ವನಿವರ್ಧಕಗಳನ್ನು ಬಳಸುವಂಥ ವಿಚಾರ, ಕಸದ ಗಾಡಿಗಳಿಗೆ ಧ್ವನಿವರ್ಧಕಗಳ ಮುಖಾಂತರ ಮನವಿ ಅರಿವನ್ನು ಮೂಡಿಸುವಂಥದ್ದು, ಇನ್ನು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಅರಿವು ಜಾಥಾ ಕಾರ್ಯಕ್ರಮವನ್ನು ನಡೆಸುವಂಥದ್ದು, ಇಂತಹ ಕೆಲಸವನ್ನು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಈಗ ಡೆಂಗ್ಯೂ ಕುರಿತಂತೆ ಶಾಲಾ ಕಾಲೇಜುಗಳಿಂದ ಜಾಥಾ ಕಾರ್ಯಕ್ರಮ ಮಾಡಿಸೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಡೆಂಗ್ಯೂ ಪ್ರಕರಣಗಳನ್ನು ಪತ್ತೆ ಹಚ್ಚುವಂತಹ ಸಮೀಕ್ಷೆಯನ್ನು ನಡೆಸುವಂಥ ತಂಡ ರಚನೆಯಾಗಿದೆ, ಎಲ್ಲವೂ ಕೂಡ ಕೆಲಸ ಮಾಡ್ತಿದೆ. ಒಟ್ಟಿನಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಪಾಲಿಕೆ ಯಾವ್ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಪಾಲಿಕೆ. ಈಗ ಜಾಥಾ ಮಾಡಿಸುವಂಥದ್ದು, ಧ್ವನಿವರ್ಧಕಗಳ ಮೂಲಕ ಅವ್ರಿಗೆ ಅರಿವು ಮೂಡಿಸುವಂಥದ್ದು, ಮತ್ತು ಚರಂಡಿ ಮತ್ತು ಮೋರಿಗಳನ್ನು ಕ್ಲೀನ್ ಮಾಡುವಂಥದ್ದು, ಮತ್ತು ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡುವಂಥ ವಿಚಾರ, ತಂಡವನ್ನು ರಚನೆ ಮಾಡಿರುವಂಥ ವಿಚಾರ, ಎಲ್ಲದರಲ್ಲೂ ಕೂಡ ಈಗ ಡೆಂಗ್ಯೂ ಪ್ರಕರಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಅರಿವು ಜಾಥಾವನ್ನು ಮೂಡಿಸ್ತಾ